ಅಲ್ಲ, ರಂಗನ ಕೀ ಸ್ಟ್ರಾಂಗ್ ಕಂಟೆಂಟ್ ಅನ್ನೋಕ್ಕಿಂತ ಅದು ಇನ್ಸೆಸ್ಚುವಲ್ ಅಂತ, ತಾಯಿ ಮಗನ ರಿಲೇಷನ್ ಬಗ್ಗೆ ನಾವು ಆ ಥರ ಕೆಲಸ ಮಾಡಲ್ಲ. ನಾವು ಒಂದು ಪರಿಪೂರ್ಣ ಚಿತ್ರವನ್ನು ಕೊಟ್ಟಿದ್ದೀವಿ ಸರ್. ನೋಡು ನೋಡು, ಗೊತ್ತಾಗುತ್ತೆ. ಇದು ಒಂದು ಚಿಕ್ಕದಾಗಿ ಹೇಳೋದಾದರೆ ಇದೊಂದು ವಿಡಂಬನೆಯ ಚಿತ್ರ. ಇಲ್ಲ, ಸಿನಿಮಾ ಅನ್ನೋದು ದ ಸ್ಪೇಸ್ ಅಂಡ್ ಟೈಮ್ ಡಿಸ್ಟಾರ್ಷನ್ ಇಸ್ ಸಿನಿಮಾ ಅಂತ. ಸಿನಿಮಾ ಕಾಲಾತೀತ ಅಂದರೆ ಕ್ರಿಯೇಟಿವ್. 2024 ಡಿಜಿಟಲ್ ವರ್ಲ್ಡಲ್ಲಿ ತಲೆ ಇರೋರು, ಯು ಗಾಟ್ ಇಟ್, ಅವರು ಮಾಡುವಂತಹ ಚಿತ್ರಗಳು ಕಾಲಾತೀತವಾಗಿರುತ್ತೆ. ಅದಕ್ಕೆ ಯಾವ ಬೌಂಡ್ರೀಸ್ ಇಲ್ಲ. ಇದು 1983 ನಡೆದ ಕಥೆ ಅಂತಂದರೆ ಅವತ್ತಿನ ರೌಡಿಸಮ್ ಕಥೆ ಯಾವುದೋ ಒಂದು, ಇದು ಸತ್ಯ ಕಥೆ ಅಂತ ಹೇಳಿ. ನಾನು ಈಗ ಮಠ ನಾವು ಮಾಡಿದಾಗ 2006 ಮಾಡ್ತೀವಿ, ಮಾಡಿ ಪಬ್ಲಿಸಿಟಿ ಎಲ್ಲ ಮಾಡಿ ರಿಲೀಸ್ ಮಾಡಬೇಕು ಅಂತ ಕಾಯ್ತಾ ಇರ್ತೀವಿ. ಅದರ ಮಾರನೇ ದಿನ ರಿಲೀಸ್ಗೆ ಪ್ಲಾನಿಂಗ್ ನಡೀತಾ ಇರುತ್ತೆ, ಮೀಟಿಂಗ್ಗಳು ನಡೀತಿರುತ್ತೆ. ಆ ಟೈಮಲ್ಲಿ ಕಂಚಿ ಮಾಡಿದ್ರೆ ಹಣ ಬೀಳುತ್ತೆ. ನಾವು ಯಾವತ್ತೂ ತೋರಿಸಿದ್ದು ಅದನ್ನು. ಸೊ ಕಾಲಾತೀತದ ಅರ್ಥವೇ ಅದು. ಕಾಲಾತೀತತೆ ಆ ಕಥೆಯ ಗಟ್ಟಿತನದ ಮೇಲೆ ಡಿಪೆಂಡ್ ಆಗುತ್ತೆ. E=MC². ನಂದಿದು ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್. ನನ್ನ ಸ್ಟೇಟ್ಮೆಂಟ್ ಸರ್ ಇದು, ಸಿನಿಮಾ ಇಸ್ ಅ ಸೈನ್ಸ್ ಆಫ್ ಕಮರ್ಷಿಯಲೈಸಿಂಗ್ ಆರ್ಟ್. ಹಾಗಂದಾಗ ಐನ್ಸ್ಟೀನು E=MC² ಥಿಯರಿ ಆಫ್ ರಿಲೇಟಿವಿಟಿ ಅಂತ ಕೊಡ್ತಾನೆ. ನಾವು E=MC² ನಾನು ಕೊಡೋದು ಸಿನಿಮಾ ಅಂದರೆ ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್ ಅಂತ ತಗೊಂಡ್ರೆ ಎಂ ಅಂದರೆ ಮೇಕಿಂಗ್ ಇರಲೇಬೇಕೇ ಮೇಕಿಂಗು. ಅದು ಯಾವುದೇ ಲೋ ಬಜೆಟ್ ಆದರೂ ಮೇಕಿಂಗ್ ಇರಬೇಕು, ನೀಟ್ ಇರಬೇಕು, ಅದು ಪ್ರೆಸೆಂಟೇಷನ್ ಇರಬೇಕು, ತಟ್ಟೆ ಇರಬೇಕು ತಿನ್ನಕ್ಕೆ, ಎಲೆ ಆದರೂ ಬೇಕು. ಮತ್ತು ಕಂಟೆಂಟ್ ಸ್ಕ್ವೇರ್ ಅಂತ, ಕಂಟೆಂಟ್ ಜಾಸ್ತಿ ಆಗ್ತಿದ್ದಂಗೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಆಗುತ್ತೆ. ಮೇಕಿಂಗ್ ಇಂದ ಕಂಟೆಂಟ್ ಅನ್ನೋದು ಹೆವಿ ಇರಬೇಕು ಅನ್ನೋದೇ ವಾದ. ಕಂಟೆಂಟ್ ಇಸ್ ದ ಕಿಂಗ್. ಎಸ್, ಪ್ರೂವನ್, ಹೆನ್ಸ್ ಪ್ರೂವನ್. ರಂಗನಾಯಕ ನನ್ನ ಕಥೆಯನ್ನು ಏನೂ ಬಿಟ್ಕೊಡೋದಿಲ್ಲ. ರಂಗನಾಯಕಿಗೂ ಇದಕ್ಕೂ ಸಂಬಂಧವಿಲ್ಲ. ಓಕೆ, ಅದೇ ಅಂದರೆ ಡ್ರಾಮಾ ಬ್ಯಾಕ್ಗ್ರೌಂಡಲ್ಲಿ ಮಾಡಿರುವಂತಹ ಇದು ವಿಶೇಷವಾದ ಚಿತ್ರವೇ ಹೌದು. ಕ್ಲೈಮ್ಯಾಕ್ಸ್ ಬಿಟ್ಟು ಮುಖ್ಯದಲ್ಲೂ ವಿಶೇಷ ಚಿತ್ರವೇ ಅದು. ಕ್ಲೈಮ್ಯಾಕ್ಸ್ ಎಲ್ಲ ಇನ್ಸೆಸ್ಚುಯಲ್ ಎಲಿಮೆಂಟು. ಕನ್ನಡಿಗರ ಮನಸ್ಸಿಗೆ ಒಪ್ಪದ್ದನ್ನು ಪುಟ್ಟಣ್ಣ ಯಾಕೆ ಆಯ್ಕೆ ಮಾಡಿಕೊಡ್ರೆ ನನಗೂ ಗೊತ್ತಿಲ್ಲ. ಈ ರಂಗನಾಯಕ ಈತ ಎಂಟರ್ಟೈನ್ ಮಾಡುವಂಥ ನಾಯಕನಾಗಿರ್ತಾನೆ. ಅದರ ಪಾತ್ರ ಏನು, ಹೇಗೆ ಅವನು ಎಂಟರ್ಟೈನ್ ಮಾಡಬಲ್ಲ ಅನ್ನೋ ಒಬ್ಬ ವಿದೂಷಕನ ಕಥೆ. ಯಾರ ಕತೆ ಅಂತ ಹೇಳಬಲ್ಲೆ, ಆತ ಏನೇನು ಮಾಡಬಲ್ಲ ಅಂತ ಸಿನಿಮಾನ ನೋಡ್ಬೇಕು. ಕಾಸರವಳ್ಳಿಯವರು ಎದ್ದೇಳು ಮಂಜುನಾಥ ನಾನು ಫಿಲಮ್ಮೇ ಅಲ್ಲ ಅಂದರು. ನಾನು ಉತ್ತರ ಕೊಡಬೇಕು, ಕೊಡ್ತೀನಿ. ಅಲ್ಲಲ್ಲ ಇರಪ್ಪ, ಸಾರಿ ಸರ್, ಅಣ್ಣ ಒಂದು ನಿಮಿಷ ಇರಪ್ಪ, ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡ್ತೇನೆ. ಬರಲಿ, ಎಲ್ಲ ಬರಲಿ, ಎಲ್ಲ ನನಗೆ ಉತ್ತರ ಕೇಳಿ, ನಾನೇ ಬರೆದಿರೋದು, ಅಷ್ಟಕ್ಕೂ ನಾನು ಜವಾಬ್ದಾರಿ, ಉತ್ತರ ಕೊಡ್ತೀನಿ. ನಾನಣ್ಣ ಹತಾಶ ಪ್ರೇಕ್ಷಕನಾಗಿ ಯಾವ ಚಂದ್ರು ಸರ್, ಎಲ್ಲೆಲ್ಲಿ ಚಂದ್ರ ಬಗ್ಗೆ ಎಲ್ಲಿ ಮಾತಾಡಿದ್ದೀವಿ? ಯಾರೋ ಸೀಲ್ ಚಂದ್ರು ಅಂತ ಅವನ ಬಗ್ಗೆನೋ ಹೇಳಿದ್ದೀನಿ. ಅವ್ರು ಯಾರೋ ಸರ್, ಅವ್ರು ದೊಡ್ಡ ಡೈರೆಕ್ಟ್ರು ಸರ್, ನಾವುಗಳು ನಾನ್ ಸೆನ್ಸ್ ಸರ್. ಆ ನಾನು ಅವನ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ತಂದೆ, ಸೀಲ್ ಚಂದ್ರು ಅಂತ ಕೇಳಿಸ್ಕೋಬೇಕು. ಇನ್ನೊಂದು ಯಾಕಲೇ, ಒಬ್ಬ ಹತಾಶ ಪ್ರೇಕ್ಷಕ. ಕನ್ನಡ ಚಿತ್ರೋದ್ಯಮದ ಯಾವ್ಯಾವ ಸಿನಿಮಾಗಳು, ಯಾವ್ಯಾವ ನಾಯಕ ಕಥಾನಾಯಕರು ಯಾವ್ಯಾವ ಥರ ಸಿನಿಮಾ ಮಾಡಿದ್ದಾರೆ, ಎಷ್ಟೆಷ್ಟು ಸಿನಿಮಾ ಮಾಡಿದ್ದಾರೆ, ಅಷ್ಟು ಮಾಹಿತಿ ಇದೆ. ನಾನು ನನ್ನ ಚಿತ್ರಕಥಾ ಸ್ಕೂಲ್ ನಡೆಸ್ತೀನಿ, ನನ್ನ ರಿಸರ್ಚ್ ಇಷ್ಟಿದೆ. 14 ವಯಸ್ಸಿಂದ ಈಗ 52 ಅಂತಂದರೆ ಆಲ್ಮೋಸ್ಟ್ 38 ವರ್ಷಗಳ ಕಾಲ ಅದೇ ಧ್ಯಾನವಾಗಿ ಕೆಲಸ ಮಾಡಿದ್ದೇನೆ. ಅದರಲ್ಲಿ ಬಹಳಷ್ಟು ಕಥೆಗಳು ಜನ ಏನು ಮೆಚ್ತಾರೆ ಅದನ್ನು ಕೊಡಬೇಕು ಅನ್ನೋ ಒಂದು ಧೋರಣೆಯಲ್ಲಿ ಹೋದರೆ ಕ್ರಿಯೇಟಿವ್ ಆಗಿ ಮಾಡುವಂತಹ, ಇದು ಯಾಕೆ ಮಾಡಲ್ಲ ಅಂತ ಪ್ರಶ್ನೆ ಈ ಪ್ರತಿಯೊಬ್ಬ ಇವರಿಗೂ ಇರುತ್ತೆ. ಯಾಕೆ ಮಾಡಲ್ಲ, ಮಾಡ್ಬೋದಲ್ಲ, ಒಳ್ಳೊಳ್ಳೆ ಸಿನಿಮಾ ಮಾಡೋದಲ್ಲ, ಅದು ಯಾಕೆ ಎರಡನೇ ಫಿಲಮ್ ಮೂರನೇ ಫಿಲಮ್ ನಾನ್ಸೆನ್ಸ್ ಥರ ಇರುತ್ತೆ ಇದು ಅಂತ. ಸರಿ ಆಯಿತು, ಹಾಗಾದರೆ ನಾನು ಹೊರಗಡೆ ಕೂತ್ಕೊಂಡು ಕಾಮೆಂಟ್ ಮಾಡೋನಲ್ಲ, ನಾನೇ ಅಲ್ಲಿ ಹೋಗಿ ಒಂದು ಅಡುಗೆ ಸರಿ ಇಲ್ಲ ಅಂದರೆ ಮನೆಯಲ್ಲಿ ನಾನು ಮಾಡಿ ತೋರಿಸ್ಬಿಡ್ತೀನಿ ಅದನ್ನು, ಹೀಗಿರಬೇಕಿತ್ತು ಅಂತ. ದಟ್ಸ್ ದ ಸ್ವಿಚ್ ಆಫ್ ಎ ಸಾಧಕ. ಇಲ್ಲ ಚೆನ್ನಾಗಿಲ್ಲ, ನೀನು ಚೆನ್ನಾಗಿ ಕೆಡ್ದಾಗಿದೆ, ಅಡುಗೆ ಮಾಡಿರೋದು ಕೆಡ್ದಾಗಿದೆ, ಬೈಕೊಂಡು ಓಡಾಡೋ ಆ ದರಿದ್ರ ಮನಸ್ಥಿತಿ ನಾನಿರಲ್ಲ. ಮಾಡಿ ತೋರಿಸುವಂತಹ ಇದಾದಾಗ ನಿರ್ದೇಶಕನಾಗಿ ನಾನು ಅದೇ ಚಾಲೆಂಜನ್ನು ನಾನೇ ತಗೊಂಡು, ಬರ್ರಪ್ಪ ಹತಾಶ ಪ್ರೇಕ್ಷಕ ಬರ್ತಾನೆ, ಅವನು ಬರ್ತಾನೆ, ಅವನು ತಲೆ ಕೆಟ್ಟರೆ ಸಿನಿಮಾ ಮಾಡಿ ತೋರಿಸ್ತಾನೆ. ನೀವು ಏನು ಉದ್ದಿಮೆ ಅಂತ ನಂಬಿ ಮಾಡ್ತಿರುವಂತಹ ಚಿತ್ರಗಳಿವೆ, ಆ ಚಿತ್ರಗಳಲ್ಲಿ ಪರಿಪೂರ್ಣತೆ, ಕ್ವಾಲಿಟಿ, ಅದನ್ನು ನಾಯಕರನ್ನು ಬಳಸ್ಕೊಳ್ಳುವಂಥದ್ದು. ಜಗ್ಗೇಶ್ ಅವರ 100-120 ಚಿತ್ರಗಳಲ್ಲಿ ಮಠ ಮಂಜುನಾಥ ಒಂದು ಕಡೆ ಇದ್ದರೆ ರಂಗನಾಯಕ ಒಂದು ಕಡೆ ನಿಲ್ಲುತ್ತೆ. ಅದಕ್ಕೆ ಒಂದು ಓ ಹಾಗಾದ್ರೆ ಈ ಥರ ಟ್ಯಾಲೆಂಟ್ನ ಸರಿಯಾಗಿ ಬಳಸ್ಕೊಂಡಿಲ್ವಾ ಇಲ್ಲಿ ಅಂತ. ಅದು ನಿರ್ದೇಶಕನ ಜವಾಬ್ದಾರಿ ಆಗಿರುತ್ತೆ, ಒಬ್ಬ ರೈಟರ್ ಜವಾಬ್ದಾರಿ ಆಗಿರುತ್ತೆ, ಅದು ಅವನ ಕೆರಿಯರ್ ಜವಾಬ್ದಾರಿ ಕೂಡ ಆಗಿರುತ್ತೆ. ನಾನು ಇದುವರೆಗೂ ಮಾಡಿರೋ ಯಾವ ಚಿತ್ರಗಳು ಕೆಟ್ಟ ಚಿತ್ರಗಳು ಮಾಡಿಲ್ಲ, ಜೀವನಕ್ಕೋಸ್ಕರ ಸಿನಿಮಾನ ಬಲಿ ಕೊಡುವಂಥ ಕೆಲಸ ಮಾಡಿಲ್ಲ. ನನ್ನ ಜೊತೆ ಇದು ಫಲದಾರ್ಥ ಮೋಸಗಳಾಗಿರಬಹುದು, ನಾನು ಅದಕ್ಕೆ ವರ್ಕ್ ಮಾಡಿದವ್ರು ಹಾಳು ಮಾಡಿರ್ಬೋದು ಅದ್ರ ಕ್ಲೈಮ್ಯಾಕ್ಸ್ಗಳನ್ನ, ಅದನ್ನು ಹೇಳಕ್ಕೆ ಹೋಗಲ್ಲ. ಆದರೂ ಅದೆಲ್ಲ ಮೀರಿ ಒಬ್ಬ ಹತಾಶ ಪ್ರೇಕ್ಷಕನ ಗೆಲುವು ಇವತ್ತು. ಹತಾಶ ಪ್ರೇಕ್ಷಕರು ಮತ್ತೆ ಹುಟ್ಟು ಬಂದು ಏನೋ ಮಾಡಿಬಿಡ್ತಾರೆ, ಪ್ರೂವ್ ಮಾಡಿಬಿಡ್ತಾರೆ ಅನ್ನೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಯಾರೂ ಕೂಡ ಎಲ್ಲೂ ಟ್ರೈನ್ ಆಗದೆ ಸಿನಿಮಾಗಳು ನೋಡಿ ಸಿನಿಮಾಯಿಂದ ಸ್ವಯಂಭೂಗಳಾಗೇನೆ ಕಲಿತು
ಅದನ್ನೇ ಒಂದು ಜೀವನ ಇದರಲ್ಲಿ ಮಾಡುವಂತಹ ಜೀವನ ದಾರಿನೇ ಹೀಗಿರುತ್ತೆ ಅಂತ ನಾವು ಮಾಡೋದೇ ಒಳ್ಳೆ ಸಿನಿಮಾಗಳು ಅಂತ ಸುಮ್ಮನೆ ಹೇಳ್ತೀನಿ. ಇನ್ನೊಂದಾಗ್ಬೋದಿತ್ತಲ್ಲ, ಮಠ ಆಯಿತು, ಮಂಜುನಾಥ ಆಯಿತು, ಗುರುಪ್ರಸಾದ್ ಕೋಟಿ ಡೈರೆಕ್ಟ್ರು, ಒಬ್ಬ ಒಂದು ಕಾಲಕ್ಕೆ ಕಾಫಿ ಟೀ ಕಾಫಿ ಪುಡಿ ಮಾಡ್ತಿದ್ದನೋ, ಒಂದು ಕಾಲಕ್ಕೆ ಮೆಡಿಸನ್ ಮಾಡಿಸಿದ್ದನು, ಮೆಡಿಕಲ್ ರೆಪ್ ಹಾಕಿ ಇದ್ದನು, ಹತಾಶ ಪ್ರೇಕ್ಷಕನಾಗಿದ್ದನು ಆ ಟೈಮಲ್ಲಿ, ಮತ್ತು ಆತ ಏನೇನೋ ಮಾಡ್ಕೊಂಡಿದ್ದ ಗುರುಪ್ರಸಾದ್ನು ಬಿದ್ದ, ಅವನು ಬಂದು ಒಂದು ಕೋಟಿ ಡೈರೆಕ್ಟರ್ ಆಗ್ತಾನೆ. ಆದಮೇಲೆ ಸಿಂಪಲ್ ಕಾಮನ್ ಸೆನ್ಸ್, ಇವತ್ತಿನ ಪ್ರಪಂಚ ನಡೆಯೋದು ಹೇಗೆ ಅಂದರೆ, ಮತ್ತು ಅದೇ ಕಾಂಬಿನೇಷನ್ ಇಟ್ಕೊಂಡು ಇನ್ನೊಂದೆರಡು ಕಿತ್ತೋಗ್ರ ಫಿಲಮ್ ಮಾಡಿದ್ರೆ 2 ಕೋಟಿ ಬಂದ್ಬಿಡುತ್ತೆ. 2009 ಒಂದು 3 ಕೋಟಿ 5 ಕೋಟಿ ಇರುತ್ತೆ, ಬೇಕಾಷ್ಟು ಆಸ್ತಿ ಇರುತ್ತೆ, ಏನು ಬೇಕಾದ್ರೂ ಮಾಡ್ಕೋಬೋದು. ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಲ್ಲ, ಕಿತ್ತೋದ್ ಸಿನಿಮಾ ಗೆಲ್ಲತ್ತೆ ಅಂತ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಪ್ರಶ್ನೆಯ ತಿರುಚುವಿಕೆ, ಮ್ಯಾನಿಪುಲೇಷನ್, ಈ ಪ್ರೇಕ್ಷಕನಿಗೆ ಹತಾಶ ಪ್ರೇಕ್ಷಕನಿಗೆ ಅವೆಲ್ಲವೂ ಗೊತ್ತಿದೆ. ನಾನು ಪತ್ರಕರ್ತನಾಗಿದ್ದೋನೆ. ಏನು ಉದ್ದೇಶ ಅಂದರೆ, ಕೆಲವು ಕೆಟ್ಟ ಚಿತ್ರಗಳನ್ನು ಕಥಾನಾಯಕರು ಕಣ್ಣು ಒತ್ಕೊಂಡು ಮಾಡಿದಾರಲ್ಲ ಯಾಕೆ ಅನ್ನೋದು ಪ್ರಶ್ನೆ ಇದ್ದೇ ಇದೆ ನನಗೆ ಯಾವತ್ತಿಗೂ. ಅದನ್ನು ನೀವುಗಳು ಪತ್ರಕರ್ತರಾಗಿ ಅಲ್ಲಿದ್ದಾಗ ಅವಕಾಶ ಕೇಳಲ್ಲ, ಚಪ್ಪಳೆ ತಟ್ಟು ಮುಂದೆ ಕೊಡ್ಬಿಟ್ಟಿರುತ್ತೆ. ಆ ಫಿಲಮ್ಮು 70 ಒಂದೆರಡು ಗೆದ್ಬಿಟ್ಟಿರುತ್ತೆ. 69 ಕಥಾನಾಯಕ ಅವನು ದುಡ್ಡು ಮಾಡ್ತಾ ಇರ್ತಾನೆ. ಕಥಾನಾಯಕ ಪ್ರೊಟಗಾನಿಸ್ಟ್, ಆಂಟಗಾನಿಸ್ಟ್, ವಿಲನ್ ಅಂದರೆ ಆಂಟಗಾನಿಸ್ಟ್, ಹೀರೋ. ಹೀರೋ ಬಂದು ರೈತ, ಯೋಧ, ಯಾರು ದೇಶಕ್ಕೋಸ್ಕರ ಬೇರೆಯವ್ರಿಗೋಸ್ಕರ ಪ್ರಾಣತ್ಯಾಗ ಮಾಡ್ತಾನೆ ಅವನು. ನಮ್ಮಲ್ಲಿ ಕೆಲವರು ನಾಯಕರು ಕಥಾನಾಯಕರು ಕಲಾ ಸೇವೆ ಮಾಡಿದ್ದೀರಿ ಅಂತ ಹೇಳಿ ನನ್ನ ಹತ್ರ ಬೈಸ್ಕೊಂಡು, ಏನು ಕಲಾ ಸೇವೆ ಸರ್, ಕಲಾ ಸೇವೆ ಏನು ಮಾಡಿದ್ದೀರಿ, ಪೇಮೆಂಟ್ ಕೊಟ್ಟಿಲ್ವಾ, ದುಡ್ಡು ತೊಗೊಂಡಿಲ್ವಾ, ಇದನ್ನೇ ದ್ವಾರಕೇಶ್ ಅವರು ಹೇಳ್ತಾ ಇದ್ದು. ನಾನು ಇಲ್ಲಿ ಒಳಗಡೆ ಬಂದು 26 ಆಯಿತು, 99 ಐ ಡೋಂಟ್ ಕಾಲ್ ಇಟ್ಸ್ ಇನ್ ಇಂಡಸ್ಟ್ರಿ, ಬೇಕಾದ ತೊಗೊಳ್ಳಿ, ಇದು ಒಳ್ಳೆ ಮಾಹಿತಿ ಆಗುತ್ತೆ. ಇದು ಕನ್ನಡ ಚಿತ್ರೋದ್ಯಮ ಅಂತ ಏನು ಕರೆಸ್ಕೊಳ್ತೀವಿ, ಇದು ಕನ್ನಡ ಚಿತ್ರರಂಗ, ಚಿತ್ರೋದ್ಯಮ ಅಲ್ಲ. ಉದ್ಯಮ ಅಂದ್ರೆ ಏನು, ಕಾಮನ್ ಸೆನ್ಸ್. ಉದ್ಯಮ ಅಂದರೆ ನಾನು ರಿಸರ್ಚ್ ಅಂತ ಬಂದವನು. ಉದ್ಯಮ ಅಂದ್ರೆ ಏನು, ಒಂದು ರಾ ಮೆಟೀರಿಯಲ್, ಒಂದು ಪ್ರಾಡಕ್ಟ್, ಯಾವುದೋ ಒಂದು ಪ್ರಾಡಕ್ಟ್ ರಾ ಮೆಟೀರಿಯಲ್ ಮೇಲೆ ಕಂಟ್ರೋಲ್ ಇರಬೇಕು, ಫಿನಿಶ್ಡ್ ಪ್ರಾಡಕ್ಟ್ ಮೇಲೆ ಕಂಟ್ರೋಲ್ ಇರಬೇಕು, ಮಧ್ಯದಲ್ಲಿ ಕ್ವಾಲಿಟಿ ಅಶ್ಯೂರೆನ್ಸ್ ಇರಬೇಕು, ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಕನ್ಸ್ಯೂಮರ್ ಕೋರ್ಟ್ ಇರಬೇಕು. ಸಿನಿಮಾ ಚೆನ್ನಾಗಿಲ್ಲ, ನಾನು 100 ರೂಪಾಯಿ ವಾಪಸ್ ಕೊಡು ಅಂತ ಕೇಳೋದು ಬಂದಾಗ ಇದು ಉದ್ಯಮ ಅನಿಸುತ್ತೆ. ಇದು ಉದ್ಯಮ ಅಲ್ಲ. ಉದ್ಯಮದ ಹೆಸರಲ್ಲಿ, ಕಲಾ ಸೇವೆ ಹೆಸರಲ್ಲಿ ಆಗ್ತಿರುವಂತಹ ಬೇಕಾದಷ್ಟು ಇದನ್ನು ಒಪ್ಕೊಂಡು ಬರಲಾಗಿ ಕಾರಣಾಂತರಗಳಿಂದ ಜೀವನಕ್ಕೋಸ್ಕರ ಅದು ಶೀಶೇಪ್ ತಗೊಂಡಿದೆ. ನಾನು ಅದೆಲ್ಲ ವಿರೋಧಿಸ್ತಿದ್ದೀನಿ ಸರ್. ಎಸ್ ಎಸ್ ಸರ್ ಹೇಳಿ ಅಣ್ಣ. ಕ್ರಿಯೇಟಿವಿಟಿನ ಮೆಚ್ಚಿ ಅಣ್ಣ, ಥ್ಯಾಂಕ್ ಯು. ಯಾ, ನಾನು UAL ಆ್ಯಕ್ಟ್ ಮಾಡಿದ್ದೀನಿ, ಉಪೇಂದ್ರ ಅವರ ಫಿಲಮ್ UAL-ಅಲ್ಲಿ ಒಂದು 26-27 ದಿನ ಮುಖ್ಯ ಪಾತ್ರವಾಗಿ ಕಾಣಿಸ್ಕೋತೀನಿ. ಅವ್ರ ಬಗ್ಗೆ ವಿಶೇಷವಾದ ಗೌರವ ಇದೆ. ಇಲ್ಲಿ ಯಾವ ಹೆಸರುಗಳನ್ನ ತಂದಿದ್ದೀವಿ, ಕೆಲವು ಹೆಸರುಗಳಿಗೆ ಟಾಂಟ್ ಏನು ಕೊಟ್ಟಿದ್ದೀವಿ, ಅದು ಉದ್ದೇಶಪೂರ್ವಕವಾಗಿ ಕೊಟ್ಟಿದ್ದೀನಿ, ನಾನೇ ಕೊಟ್ಟಿರೋದು, ಒಬ್ಬ ಹತಾಶ ಪ್ರೇಕ್ಷಕ ಕೊಟ್ಟಿರೋದು. ಆ ಕೋಪದಲ್ಲಿ, ಸಾತ್ವಿಕ ಕೋಪದಲ್ಲಿ ಹೇಳ್ತಾ ಇದ್ದೀನಿ. ಕೆಲವ್ರನ್ನ ರೇಗಿಸಿ ಕೆಟ್ಟಿಗೆ ಮಾಡಿ, ಒಂದು ಮಂತ್ರಘೋಷಗಳಲ್ಲಿ ಉಪೇಂದ್ರಾಯ ನಮಃ ಅನ್ನೋದು ಸಂಧ್ಯಾ ವಂದನೆ ಮಂತ್ರದ ಸಾಲು, ಅದಕ್ಕೇನು ಅನ್ಯ ಇದು ಮಾಡಿಲ್ವಲ್ಲ. ತುಂಬ ಶ್ರದ್ಧೆಯಿಂದ ಸಂಧ್ಯಾ ವಂದನೆ ಮಾಡುವಾಗ ಓಂ ಅಂತ ಬಂದಾಗ ಅದೇನು ಪೂಜೆ ಟೈಮಲ್ಲಿ ಓಂ ಉಪೇಂದ್ರ ಅನ್ಕೊಂಡು ಅಂತ ರೌಡಿಸಮ್ ಚಿತ್ರದ ಬಗ್ಗೆ ಮಾತಾಡ್ಕೊಂಡು ಅನ್ನೋ ಹಾಗೆ ಒಂದು ಟಾಂಟು. ಆ ಕ್ರಿಯೇಟಿವಿಟಿನ ಅಪ್ರಿಯೇಟ್ ಮಾಡಬೇಕು, ಅದೇ ಕೊಡ್ತೀನಿ ಉಪೇಂದ್ರ ಓಮಾನ ಮಾಡ್ತಲ್ಲ ಅಂತ ನಾನು ಆ ಧೋರಣೆ ಒಪ್ಪದ. ಯಾ, ಹತಾಶ ಪ್ರೇಕ್ಷಕ ಏನು ಹೇಳಬೇಕಾಗಿದ್ದಾನೋ ಅದನ್ನು ಧೈರ್ಯವಾಗಿ ಒಬ್ಬ ಯೋಧನ ಥರ, ಕ್ರಾಂತಿಕಾರಿ ಥರ ಹೇಳಿದ್ದೀನಿ, ಗೌರವ ಇರಲಿ. ಇಲ್ಲ ಹಂಗೆ ಮತ್ತು ನಾವು ಹಂಗೆ ಮಾಡ್ತೀವಿ, ಮಾಡಿ ಬಂದ್ರಪ್ಪ ಅದು ನೋಡ್ಬೋಣ. ಏನ 100 ಬದುಕಿ ಏನು ಕಿತಾಕೋದಲ್ಲ. ಯಾವುದನ್ನ ಉದ್ಯಮ ಅಂತ ಒಪ್ಕೊಂಡು ಅದು ಉದ್ಯಮ 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 ಅಂತ, ಉದ್ಯಮ ಅಲ್ಲ ಕಣ್ರೆ, ರಂಗ ಕಣ್ರೆ, ಇದು 25 ಮುಂದೆ ಮಾಡ್ಬೇಕಾದ್ರೆ ಸಿನಿಮಾ ಇವಾಗಲೇ ಮಾಡಿದ್ದಾರೆ ಅಂತ ಮಠಕ್ಕೆ ರಿವ್ಯೂ ಬಂತು. ಮಠ 1 ನಾನು ಕಾಲಿ ಕೂತಿದ್ದೆ ಮಠ ಆದಮೇಲೆ. ಅಲ್ಲೇ ಒಂದು ಟ್ಯಾಲೆಂಟ್ ಬಂತು, ಒಬ್ಬ ವ್ಯಕ್ತಿ ಬಂದ ಅಂತಂದ್ರೆ 25 ಮುಂದೆ ಮಾಡಿದ್ರೆ ಈಗ ಮಾಡ್ತಿದ್ದು ನಮ್ಗೆ ಗೊತ್ತಿಲ್ವಾ, ಮುಂದೆ ಏನೂ ಗೊತ್ತಿಲ್ವಾ, ಡಿಜಿಟಲೈಸೇಷನ್ ಗೊತ್ತಿಲ್ವಾ, 12-13 ಮುಂದೆ ಇದೆ ಅಮೆರಿಕ, ಅಲ್ಲಿ ಏನು ನಡೀತಾ ಇದೆ, ನಮ್ಗೆ ಮುಂದೆ 17 ಆಗುವಂಥದ್ದು ಈಗಲೇ ನಡೀತಾ ಇದೆ. ಅಲ್ಲಿ ಅಲ್ಲಿನ ಮಾಹಿತಿ ಎತ್ಕೋಬಹುದು, ನಾವು ಅಪ್ಡೇಟ್ ಆಗಬಹುದು, ರಿಸರ್ಚ್ ಮಾಡಬಹುದು, ರೈಟ್. ಸೊ ನಮ್ಮ ತಿಳುವಳಿಕೆ ಅವತ್ತಿಗೆ ಹೇಗಿದೆ ಅಂದರೆ, ಇವತ್ತು ಇನ್ನೂ ಎಚ್ಚರಿಕೆಯಿಂದ ಇರುತ್ತೆ, ಕೊಡಬೇಕಾಗ್ತದೆ, ಟಾಂಗ್ ಕೊಡಲೇಬೇಕಾಗತ್ತೆ. ನಿಮ್ಮ ಮುಂದಿನ ದಿನಗಳಲ್ಲಿ, ನಾನು ಪ್ರಚಾರ ನಿಮ್ಮ ಮಠದ ಪ್ರಚಾರ ಎಷ್ಟು ಜನ ನೋಡಿದ್ರು ಎಲ್ಲೋ ಗೊತ್ತಿಲ್ಲ, ಈಗ ಮುಂದಿನ ದಿನಗಳಲ್ಲಿ ನನ್ನದೇ ಆದ ಇಂಟರ್ವ್ಯೂಗಳನ್ನ ಕೊಡ್ತಾ ಇದ್ದೀನಿ. ಎಲ್ಲವೂ ಕಾನ್ಸೆಪ್ಟ್ ಇರುತ್ತೆ ಇದ್ರ ಬಗ್ಗೆನೆ. ಒಬ್ಬ ಕ್ರಾಂತಿಕಾರಿ, ಚಿತ್ರರಂಗದ ಕ್ರಾಂತಿಕಾರಿಯಾಗೆ ನಾನು ಮಾತಾಡೋದು ಮತ್ತು ಮುಂದುವರಿಸ್ತೀನಿ ಅಣ್ಣ. ಎಸ್